ಗಣೇಶನ ಹಬ್ಬ ಅಂದ್ರೆ ಪ್ರತಿಷ್ಠಾಪನೆಯಂತೆ ವಿಸರ್ಜನೆಯು ಅದ್ಧೂರಿಯಿಂದ ಕೂಡಿರುತ್ತೆ. ಗಣೇಶನನ್ನ ವಾಹನ ಅಥವಾ ಪಲ್ಲಕ್ಕಿಯಲ್ಲಿ ತೆಗೆದುಕೊಂಡು ಹೋಗಿ ವಿಸರ್ಜನೆ ಮಾಡುವುದನ್ನ ನೋಡಿದ್ದೇವೆ. ಆದ್ರೆ ಇಲ್ಲಿ ಗಣಪನ ವಿಸರ್ಜನೆಗಾಗಿ ಪ್ರತ್ಯೇಕ ಮರದ ರಥವನ್ನೇ ನಿರ್ಮಿಸಲಾಗಿದೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮರೋಡಿ ಗ್ರಾಮದ ಪಿಜತ್ತಗಟ್ಟೆ ಗಣೇಶೋತ್ಸವದಲ್ಲಿ ಗಣಪತಿ ವಿಸರ್ಜನೆಗೆಂದೇ ಈ ಊರಿನ ಜನ ವಿಶೇಷ ರಥವೊಂದನ್ನ ನಿರ್ಮಿಸಿದ್ದಾರೆ. ಸುಮಾರು 2 ಕಿಲೋಮೀಟರ್ ಉದ್ದಕ್ಕೂ ಊರ ಭಕ್ತಾದಿಗಳು ಗಣಪತಿಯ ವಿಗ್ರಹವಿರುವ ರಥವನ್ನ ಎಳೆದು ತಂದು ಸಮೀಪದ ನದಿಯೊಂದರಲ್ಲಿ ವಿಸರ್ಜಿಸುತ್ತಾರೆ. ಈ ರಥವೇರಿದ ಗಣಪತಿಯ ವಿಸರ್ಜನಾ ಮೆರವಣಿಗೆಯು ಪರಮ ವೈಭವದ ಸಾಕ್ಷರತೆಯ ಭಾವವನ್ನ ನೀಡುತ್ತದೆ. ಕೆಲವು ದೇವರ ಇಚ್ಛೆ ಹೇಗೆ ಉಂಟು ಹಾಗೆ ಒಂದು ಕೆಲವೊಂದು ಅಡಚಣೆ ಬಂತು ಈ ಗ್ರಾಮದಲ್ಲಿ. ಆ ಸಂದರ್ಭದಲ್ಲಿ ನಾವು ಟ್ರ್ಯಾಕ್ಟರ್ ಅಥವಾ ಯಾವ ಟ್ರಕ್ ಅಲ್ಲಿ ಕೊಂಡೋಗೋದು ಬೇಡ, ನಾವು ದೇವರ ಒಂದು ರಥವನ್ನೇ ಮಾಡುವ, ಅಲ್ಲಿಂದ ಕೆಲವು ದಾಣಿಗಳಿಂದ ಮರವನ್ನು ತೆಗೆದುಕೊಂಡು ನಾವು ರಥವನ್ನು ಈ ಸಂದರ್ಭದಲ್ಲಿ ಮಾಡಿಬಿಟ್ಟು ಆ ಮುಖಾಂತರ ನಾವು ರಥದಲ್ಲಿ ಕೊಂಡು ಬಂದ ಪ್ರಕ್ರಿಯೆ ನಡೆಯಿತು. ಖಂಡಿತ ಇದೊಂದು ಕಷ್ಟದ ಕೆಲಸ ಅಂತ ಹೇಳಬಹುದು. ಎಲ್ಲೂ ಕಾಣಸಿಗದ ಈ ಪದ್ಧತಿ ಮರೋಡಿ ಗ್ರಾಮದಲ್ಲಿ ಸುಮಾರು 10 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬರುತ್ತಿದೆ. ಜಗತ್ತನ್ನೇ ಪೊರೆಯುವ ವಿಘ್ನ ನಿವಾರಕನಿಗೆ ಶಾಶ್ವತವಾದ ಒಂದು ವಾಹನವಿರಬೇಕು, ಅದು ಗ್ರಾಮದ ಭಕ್ತರ ಕೊಡುಗೆಯಿಂದಲೇ ಕೂಡಿರಬೇಕು, ಹಾಗೂ ಯಾರೊಬ್ಬರ ವೈಯಕ್ತಿಕ ಹಕ್ಕು ಅಥವಾ ಪ್ರತಿಷ್ಠೆಗೆ ಕಾರಣವಾಗಬಾರದು ಎಂಬ ಯೋಚನೆ ಬಂದಾಗ ಹುಟ್ಟಿಕೊಂಡಿದ್ದೆ ಈ ರಥದ ಕಲ್ಪನೆ. 10 ವರ್ಷದಿಂದ ನಾವು ಎಲ್ಲರೂ ಸೇರಿ ಒಂದು ರಥ ಮಾಡುವಂತ ಯೋಚಿಸಿ ರಥದಲ್ಲಿ ಕೊಂಡೋದ್ರೆ ಏನಾಗ್ತದೆ ಅಂತ ಹೇಳಿ ರಥ ಮಾಡಿ ಕೊಂಡೋಗುದು. ಈಗ ಹಾಗೆಲ್ಲ ಒಳ್ಳೆಯ ಶಾಂತ ರೀತಿಯಲ್ಲಿ ಇದು ಗಣಪತಿ ನಡೆಯುತ್ತಾ ಇದೆ. ಯಾಕೆಂದರೆ ಇಲ್ಲಿ ಬೆಳಿಗ್ಗೆ ಪ್ರತಿಷ್ಠೆ ಮಾಡುವುದು 7 ಗಂಟೆಗೆ, ಪ್ರತಿಷ್ಠೆ ನಂತರ ಒಂದು 9 ಗಂಟೆಗೆ ಘನಹೋಮ, ಮಧ್ಯಾಹ್ನ ಮಹಾಪೂಜೆ, 3 ಗಂಟೆಗೆ ಮತ್ತೆ ಮಹಾಪೂಜೆ ಮಾಡಿ ವಿಸರ್ಜನೆಗೆ ಗಣಪತಿ ಎಬ್ಬಿಸುವುದು. ಗಣಪತಿ ವಿಸರ್ಜನಾ ಮೆರವಣಿಗೆಯು ಸಾಂಪ್ರದಾಯಿಕ ಬದ್ಧವಾಗಿಯೇ ನಡೆಯುತ್ತದೆ. ಯಾವುದೇ ಡಿಜೆ ಕರ್ಕಶ ಸದ್ದು ಮಾಡದೆ, ಸಿನಿಮಾ ಹಾಡು ಬಳಸದೆ, ಭಜನೆ ಹುಲಿಗುಣಿತದ ಮೂಲಕ ಗ್ರಾಮಸ್ಥರು ಭಕ್ತಿಭಾವದಿಂದ ಗಣಪತಿಯನ್ನ ಬೀಳ್ಕೊಡುತ್ತಾರೆ. ರಥವೇರಿ ವಿಸರ್ಜನೆಗೊಳಗಾಗುವ ಗಣಪತಿಯ ಪರಿಕಲ್ಪನೆಯ ರಾಜ್ಯದಲ್ಲೇ ಮೊದಲಾಗಿದ್ದು ಗ್ರಾಮಸ್ಥರನ್ನ ಗಣಪನ ಹೆಸರಲ್ಲಿ ಒಟ್ಟಾಗಿಸುವ ಮೂಲ ಮಂತ್ರವೂ ಇದರಲ್ಲಿದೆ. ಗಣಪತಿಯ ರಥವನ್ನ ಎಳೆಯುವ ಭಕ್ತರು ಪ್ರತಿ ವರ್ಷ ಒಗ್ಗಟ್ಟಿನಲ್ಲಿ ಬಲ ಇದೆ ಎಂಬುದನ್ನ ನಿರೂಪಿಸಿದ್ದಾರೆ.